ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 181. ಈ ಕಾರ್ಯನೀತಿಯಿಂದ ಎಲ್ಲವೂ ಬದಲಾಯಿತು. ಕಷ್ಟಪಡುವ ಬದಲು ಗೌರವವು ಬಂತು. ನಮ್ರತೆಯ ಬದಲು ಹೆಮ್ಮೆ ಉಂಟಾಯಿತು. ಸತ್ಯದ ಬದಲು ದೋಷಗಳುಂಟಾದವು. ಹಿಂಸೆ ಹೊಂದುವ ಬದಲಾಗಿ ಆಕೆಯ ನೂತನ ಮತ್ತು ಅಕ್ರಮ ಗೌರವಗಳನ್ನು ಖಂಡಿಸಿದವರನ್ನೆಲ್ಲ ಆಕೆಯು ಹಿಂಸಿಸುವವಳಾದಳು. ಕೂಡಲೇ ಆಕೆಯು ತನ್ನ ಕ್ರಮಗಳನ್ನು ಸಮರ್ಥಿಸಿಕೊಳ್ಳುವಂತೆ ನೂತನ ವಿಚಾರಣ ಸರಣಿಗಳನ್ನು ಮತ್ತು ಕುತರ್ಕ ವಾಗ್ವಾದಗಳನ್ನು ಕಂಡುಕೊಳ್ಳಲು ಪ್ರಾರಂಭಿಸಿದಳು. ಮೊದಲಿಗೆ ತನ್ನನ್ನೇ ಮೋಸಪಡಿಸಿಕೊಂಡಳು. ನಂತರದಲ್ಲಿ ರಾಷ್ಟ್ರಗಳನ್ನು ವಾಗ್ದಾನ ಪಡಿಸಿರುವ ಕರ್ತನ ಆಳ್ವಿಕೆಯು ಬಂದಿದೆ ಎಂಬ ನಂಬಿಕೆಯೇ ಮೋಸಗೊಳಿಸಿಕೊಂಡಳು. ಅರಸನಾದ ಕ್ರಿಸ್ತನು ಅವರ ಪೋಪರುಗಳಲ್ಲಿ ಪ್ರತಿನಿಧಿತನಾಗಿ ಈ ಲೋಕದ ಅರಸುಗಳ ಮೇಲೆ ಆತನ ಪ್ರತಿ ಹಸ್ತಕನಾಗಿ ಆಳ್ವಿಕೆ ಮಾಡತೊಡಗಿದನು ಎಂದು ನಂಬಿಸಿದಳು. ಸಮಗ್ರ ಲೋಕವನ್ನು ಮೋಸಗೊಳಿಸುವ ಆಕೆಯ ಅಕ್ಕೇಳಿಕೆಗಳಿಗೆ ಜಯ ದೊರಕಿತು. ಆಕೆಯು ಎಲ್ಲ ದೇಶಗಳವರನ್ನು ಆಕೆಯ ದೋಷಪೂರಿತ ಸಿದ್ಧಾಂತಗಳನ್ನು ಕುಡಿದು ಮತ್ತರಾಗುವಂತೆ ಮಾಡಿದಳು. ಪ್ರಕಟಣೆ 17:2. ಆಕೆಯ ಹಕ್ಕೇಳಿಕೆಗಳನ್ನು ಪ್ರತಿಭಟಿಸುವವರಿಗೆ ಕಾದಿರುವ ನಿತ್ಯ ಹಿಂಸೆಯ ಬಗ್ಗೆ ಬೋಧಿಸಿ ಅವರಿಗೆ ಬೆದರಿಕೆಯನ್ನುಂಟು ಮಾಡಿದಳು. ಕೂಡಲೇ ಯುರೋಪಿನ ಅರಸುಗಳಿಗೆ ಕಿರೀಟ ಧಾರಣೆ ಮಾಡಿದಳು. ಅಥವಾ ಅವರನ್ನು ಆಕೆಯ ರಾಜಾಜ್ಞೆಯಿಂದ ಅಥವಾ ಆಕೆಯ ಊಹಿಸಿಕೊಂಡ ಅಧಿಕಾರದ ಬಲದಿಂದ ತೆಗೆದುಹಾಕಿದಳು. ಈ ರೀತಿಯಲ್ಲಿ ಯುರೋಪಿನ ರಾಜ್ಯಗಳು ಮತ್ತು ಅವರ ಸಾರ್ವಭೌಮ ಆಳ್ವಿಕೆಯು ದೇವರ ಕೃಪೆಯಿಂದ, ಅಂದರೆ ಪೋಪನ ಮೂಲಕ ಅಥವಾ ಯಾವುದಾದರೂ ಪ್ರೊಟೆಸ್ಟಂಟ್ ಪಂಗಡದ ಮೂಲಕ ನೇಮಕಗೊಂಡಿರುವುದರಿಂದ ಈ ದಿನಗಳಲ್ಲಿ ತಾವುಗಳು ಕ್ರೈಸ್ತ ರಾಜ್ಯಗಳೆಂದು ಹೇಳಿಕೊಳ್ಳುತ್ತವೆ. ಸಾಲದೆಂಬುದಂತೆ ಸುಧಾರಕರುಗಳು ಕ್ರೈಸ್ತ ಧರ್ಮದ ಅಧಿಕಾರ ವ್ಯಾಪ್ತಿ ಮುಂತಾದ ಪೋಪರ ಅನೇಕ ಹಕ್ಕೇಳಿಕೆಗಳನ್ನು ತೊಡೆದು ಹಾಕಿದರೂ ಸಹ ಅವರು ಈ ಲೋಕದ ಅರಸುಗಳು ಕ್ರೈಸ್ತ ಧರ್ಮಕ್ಕೆ ಅಂಟಿಸಿದ್ದ ಈ ಗೌರವವನ್ನು ಹಿಡಿದಿಟ್ಟುಕೊಂಡಿದ್ದರು. ಮತ್ತು ಇದೇ ರೀತಿಯಲ್ಲಿ ಸುಧಾರಕರುಗಳು ಸಹ ಅದೇ ತಪ್ಪಿನಲ್ಲಿ ಬಿದ್ದರು. ಅರಸುಗಳ ಅಧಿಕಾರವನ್ನು ಸರ್ಕಾರಗಳನ್ನು ನೇಮಿಸುವುದಕ್ಕೂ ಮತ್ತು ಅವುಗಳಿಗೆ ಮಂಜೂರಾತಿಗಳನ್ನು ನೀಡುವುದಕ್ಕೂ ಮತ್ತು ಅವುಗಳಿಗೆ ಕ್ರೈಸ್ತ ರಾಜ್ಯಗಳು ಅಥವಾ ಕ್ರೈಸ್ತ ರಾಜ್ಯಗಳು ಕ್ರಿಸ್ತನ ರಾಜ್ಯಗಳು ಎಂಬ ಹೆಸರಿನೊಡನೆಗೆ ಬಳಸಿಕೊಂಡರು. ಹೀಗಾಗಿ ನಾವು ಈ ದಿನಗಳಲ್ಲಿ ಕ್ರೈಸ್ತ ಪ್ರಪಂಚ ಎಂಬ ತೊಡಹಾಕದ ವಿಷಯದ ಬಗ್ಗೆ ಹೆಚ್ಚಾಗಿ ಕೇಳಿಸಿಕೊಳ್ಳುತ್ತೇವೆ. ನಿಜವಾದ ಸುವಾರ್ತೆಯ ಬೆಳಕಿನಲ್ಲಿ ನೋಡುವಾಗ ನಿಜವಾಗಿಯೂ ಅದೊಂದು ತೊಡಕಾದ ವಿಷಯವೇ ಸರಿ. ಕರ್ತನು ತನ್ನ ಶಿಷ್ಯರ ಬಗ್ಗೆ, ನಾನು ಈ ಲೋಕದವನಲ್ಲದೇ ಇರುವ ಪ್ರಕಾರ ಇವರು ಈ ಲೋಕದವರಲ್ಲ, ಯೋಹಾನ 17:16 ಎಂದಿದ್ದಾನೆ. ಪೌಲನು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ, ರೋಮಾಪುರದವರಿಗೆ 12:2 ಎಂದು ಬರೆದಿದ್ದಾನೆ. ಈ ರಾಜ್ಯಗಳನ್ನು ಕ್ರಿಸ್ತನ ಹೆಸರಿಟ್ಟು ಕರೆಯುವುದನ್ನು ದೇವರು ಎಂದೂ ಅನುಮೋದಿಸಿಲ್ಲ. ನಾಮಾಂಕಿತ ಸಭೆಯಿಂದ ಮೋಸ ಹೋಗಿ ಈ ದೇಶಗಳು ವಂಚನೆಯ ಅಡಿಯಲ್ಲಿ ತೇಲುತ್ತಿವೆ ಮತ್ತು ತಾವು ಯಾವುದಲ್ಲೂ ಅದನ್ನು ಹಕ್ಕಿನಿಂದ ಹೇಳಿಕೊಳ್ಳುತ್ತವೆ. ಜನರ ಮತವನ್ನು ಹೊರತುಪಡಿಸಿ ಅವರ ಏಕೈಕ ಶೀರ್ಷಿಕೆಯು ದೇವರ ಸೀಮಿತ ಅನುದಾನದಲ್ಲಿದೆ. ಈ ಬಗ್ಗೆ ನೆಪ್ಕುದ್ನಾಚರಣೆಗೆ ಬಾಧ್ಯನು ಬರುವುದರೊಳಗೆ ಎಂದಿದ್ದಾನೆ. ಎಚ್ಕೆಲ 21:27. ಈ ಅಪರಿಪೂರ್ಣವಾದ ರಾಜ್ಯಗಳು ತಮ್ಮ ಅಪರಿಪೂರ್ಣವಾದ ಕಾನೂನುಗಳೊಂದಿಗೆ ಹಲವೊಮ್ಮೆ ಸ್ವಾರ್ಥಪರವಾದ ದುಷ್ಟ ಆಡಳಿತಗಾರರೊಂದಿಗೆ ಹಕ್ಕೇಳಿಕೆಯಿಂದ ನಮ್ಮ ಕರ್ತನ ಮತ್ತು ಆತನಿಂದ ಪ್ರತಿಷ್ಠೆಗೊಂಡವರ ಸರ್ಕಾರಗಳು ಎಂದು ಹೇಳಿಕೊಳ್ಳುವುದು, ಇದು ಒಟ್ಟಾರೆಯಾಗಿ ಕ್ರೈಸ್ತ ನಿಜವಾದ ರಾಜ್ಯವನ್ನು ಮಾನ ಹಾನಿ ಮಾಡುವುದಾಗಿದೆ. ಅದಕ್ಕೂ ಮೊದಲೇ ಅವರು ಸದ್ಯದಲ್ಲೇ ಬಿದ್ದು ಹೋಗುವರು. ಅವರ ಮೇಲೆ ಸಮಾಧಾನ, ಪ್ರಭುವು ನೀತಿಗನುಸಾರವಾಗಿ ಆಳುವನು. ಏಷಾಯ 32:1. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.